ಅವರು ಮೇಡಮ್ ಕರೀರೆ ಹೇಮ ಮೇಡಮ್ ಬನ್ನಿ ಮೇಡಮ್ ಅವರೇ ಹೇಮ ಮೇಡಮ್ ಸ್ವಲ್ಪ ಸರ್ ಜೋರ್ ಕೈಯಿಂದ ತಳಿಸಿ ಕೈಯಿಂದ ಸರ್ बने 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 इसको बता रहे बने 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 जागा पड़ जाए और गए बने 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 हाँ बने ओके बने इसको बता रहे हाँ बने फटकट गा सारे नोरी ऊपर जा मत ऊपर जा हाँ घंटा मालूम नहीं तुम्हें चुप मत बरे 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 बता रहे हाँ बने अका हाँ बने बरे बता रहे बता रहे हाँ बने बने माँ बने 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 अच्छा साके हाँ बने 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 हाँ बने बने माँ बने 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 अच्छा साके हाँ बने 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 डबल बढ़ रहे निर्देशक रीत वारियर्स अंतर सहायक मुख्यवाद उद्देश्य ना चर्चा आय्के आशा वर्कर्स आशा वर्कर्स ग्रामीण प्रदेश जन हर प्रतियो मने रोग इो इतना टेस्ट मतक प्राथमिक उड़कमे अच्छा महिति बरतकू तम प्राणद हंगू कूड़ा तौर एस्टे कष्ट कूड़ा सक नौकर उल्कोद्रे कुछ अल कड़े रोग अटैक कूड़ा पेशेंट बर अंत सदर्भदे मन सेत प्रामिक हेणुमक इन अरवान ना सांकेण के सहाय आगे चीट इतना जो इवत ना आक्सीजन मास्क शिक्षण को कॉन्सेंट्रेटर्स ಆಕ್ಷನ್ ಕಾನ್ಸಂಟ್ರೇಟರ್ ಸಿಕ್ಕರೆ ಒಂದು ಕಾನ್ಸಂಟ್ರೇಟಿಗೆ ಒಂದು ಮಾಸ್ಕ್ ಒಬ್ಬರಿಗೆ ಒಂದು ಮಾಸ್ಕ್ ಒಬ್ಬರು ಮಾಸ್ಕ್ ಅನ್ನು ಉಪಯೋಗಿಸಿದ ಮೇಲೆ ಅದನ್ನ ಇನ್ನೊಬ್ಬರಿಗೆ ಕೊಡಬಾರದು ತೊಳೆದು ಕೊಡಬಾರದು ಇದು ಒಂದು ಈಗ ನಮಗೆ ಅತ್ಯಂತ ಭಯಾನಕವಾಗಿ ಇರತಕ್ಕಂತ ಒಂದು ರೋಗ ಪ್ರಾರಂಭ ಆಗಿದೆ ಬ್ಲಾಕ್ ಫಂಗಸ್ ಅಂತಾರೆ ವೈಟ್ ಫಂಗಸ್ ಅಂತಾರೆ ಮತ್ತು ಎಲ್ಲೋ ಫಂಗಸ್ ಅಂತಾರೆ ಬ್ಲಾಕ್ ಫಂಗಸ್ ಸಿನಾದಲ್ಲಿ ನಮಗೆ ಗೊತ್ತಿರೋಂಗೆ 5 ಜನ ಬಂದಿದ್ದಾರೆ ಇವತ್ತು ನಾನೇ ಸ್ವತಃ ವಿಕ್ಟೋರಿಯಾದಲ್ಲಿ ಒಬ್ಬರನ್ನ ಸೇರಿಸಿದ್ದೀನಿ ಊರಿನಲ್ಲಿ ಇಬ್ಬರು ಸೇರಿಸಿದ್ದೀನಿ ತುಮಕೂರಿನಲ್ಲಿ ಒಬ್ಬರು ಸೇರಿಸಿದ್ದೀನಿ ಇನ್ನೊಬ್ಬರು ಸತ್ತವರು ಈಗಾಗಲೇ 5 ಕೇಸ್ ಐಡೆಂಟಿಫೈ ಆಗಿದೆ ಈ ಎಷ್ಟು ಕೇಸಸ್ ಇದೆ ಗೊತ್ತಿಲ್ಲ
ಆಮ್ಲಜನಕ ಒಬ್ಬರಿಗೆ ಮೊನ್ನೆ ಒಂದು ಪೇಷಂಟ್ ಅವರು ಎಲ್ಲ ಹೋಗ್ತಾರೆ ಏನ್ ಕಟ್ಟ ಒಬ್ರಿಗೆ ಒಬ್ರಿಗೆ ಅದನ್ನ ಪ್ರತಿ ನಿತ್ಯ ಡಿಸ್ಟಿಲ್ ವಾಟರ್ನ ಹಾಕಿ ತೊಳೆದು ಅದನ್ನ ನೀರನ್ನ ಇದು ಮಾಡಬೇಕು. ಈಗ ಇಲ್ಲಿ ಇರ್ತಕ್ಕಂಥದ್ದು ಹಾಸ್ಪಿಟಲ್ನಲ್ಲಿ ನಮ್ಮ ಈ ನೀರನ್ನ ಕೊಟ್ಟರೆ ನಾವು ಕುಡಿತಕ್ಕಂಥ ನೀರನ್ನ ಕೊಟ್ಟರೆ ಅಲ್ಲೇ ಫಂಗಸ್ ಡೆವಲಪ್ ಆಗ್ತದೆ. ನೇರವಾಗಿ ಫಂಗಸ್ ಡಿಸ್ಟಿಲ್ ಮಾಡೋದು ಹಾಗಾಗಿ ಬ್ಲಾಕ್ ಫಂಗಸ್ ಜಾಸ್ತಿ ಆಗ್ತಾ ಇರ್ತದೆ. ಅಂತ ಉಪಯೋಗಿಸ್ತಕ್ಕಾದಾಗ ಕಂಪಲ್ಸರಿ ಆಗಿ ನಮ್ಮ ಹಾಸ್ಪಿಟ್ಲ್ ನಮ್ಮ ಡಾಕ್ಟರ್ ಆದರೆ ಬ್ಲಾಕ್ ಫಿಂಗರ್ ಆ ರೀತಿ ಇದ್ದು ಬಹಳ ಜನ ತಳ್ಕೊಳ್ಳೋಂಥ ಸಂದರ್ಭ ಕೂಡ ಇರೋದ್ರಿಂದ ಆಸ್ಪತ್ರೆ ಅಧಿಕಾರಿಗಳು ಎಲ್ಲರೂ ಕೂಡ ಎಚ್ಚರಿಕೆಯಲ್ಲಿರಬೇಕು. ಇದು ನನ್ನ ಸಲಹೆ. ಯಾವುದೇ ಕಾರಣದಿಂದಲೂ ಕೂಡ ನಾನು ಆಕ್ಸಿಜನ್ ಮಾಸ್ಕ್ ಕೊಟ್ಟಿರ್ತಕ್ಕಂಥ ಒಬ್ರಿಗೆ ಬಂದೇ ಅವರು ಇನ್ನೇನೇ ಆಯಿತು ಅಂತಂದ್ರೆ ಅದು ಸಾಕಷ್ಟು ಇನ್ನೊಬ್ಬರನ್ನು ಉಪಯೋಗಿಸ್ತದೆ. ಇದು ಇವತ್ತು ನಮಗೆ ಎಕ್ವಿಪ್ಮೆಂಟ್ಸ್ ಆಗಲಿ ಈ ಥರ ಅಸಿಸ್ಟೆನ್ಸ್ ಸಿಗ್ತಾ ಇಲ್ಲ, ಅದೊಂದು ದೊಡ್ಡ ಸಮಸ್ಯೆ ಆಗಿದೆ. ಅದರಿಂದ ನಾವೀಗಾಗಲೇ ನಮ್ಮ ಸ್ನೇಹಿತರೆಲ್ಲರೂ ಸೇರಿ ನಮ್ಮ ರುದ್ರೇಶ್ ಅವರು ಎಲ್ಲರೂ ಸೇರಿ ಹನುಮಂತಯ್ಯನವರು ಎಲ್ಲರೂ ಸೇರಿಕೊಂಡು ಇದನ್ನು ಈ ಥರ ಕಾರ್ಯಕ್ರಮಗಳನ್ನ ಹಾಕಬೇಕು ಅಂತ ಮಾಡಿ ಇವತ್ತು ಆಕ್ಸಿಜನ್ ಮಾಸ್ಕ್ ಮತ್ತು ಕಿಟ್ಟನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಮತ್ತು ಈಗ ನಮಗೆ ಯಾವಾಗಲೂ ಕೂಡ ನಮ್ಮ ಬಾಡಿನ ತಗೊಂಡೋಗಿ ಉಳ್ತಕ್ಕಂಥವ್ರು ಇದ್ದಾರೆ, ಅವ್ರಿಗೆ ಅವ್ರು ಯಾವುದೋ ಒಂದು ಬಾಡಿ ತಗೊಂಡೋಗಿದ್ದಾರೆ. ಹೌದು, ಅದಕ್ಕೆ ಅವ್ರು ಯಾರದನ್ನು ಆಶಾ ಕಾರ್ಯಕರ್ತರು ಇಲ್ಲಿ ಗ್ರೌಂಡ್ ಅಲ್ಲಿ ಏನು ಒಂದು ರೋಗಿಗಳನ್ನ ಒಡನಾಟ ಇಟ್ಕೊಂಡು ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತ ಕೆಲಸ ಆಶಾ ಕಾರ್ಯಕರ್ತರು ಏನು ಮಾಡ್ತಿದ್ದಾರೆ. ಅವರೇ ನಿಜವಾದ ಕೊರೋನಾ ವಾರಿಯರ್ಸ್. ಅವರಿಗೆ ಸಾಂಕೇತಿಕವಾಗಿ ನಾವು ಫುಡ್ ಕಿಟ್ ಅನ್ನ ಒಂದು ವಿತರಣೆ ಮಾಡಿ ಇವತ್ತು ಬಂದಿದ್ದಾರೆ. ಅದಲ್ಲೇ ಆಕ್ಸಿಜನ್ ಕಿಟ್ಗಳನ್ನು ಈಗ ಆಕ್ಸಿಜನ್ ಕಾನ್ಸಂಟ್ರೇಟರ್ಸಲ್ಲಿ ಕೊಡಬೇಕಾಗಿರುವಂಥ ಮಾಸ್ಕ್ ಏನಿದೆ ಅದನ್ನು ಕೊಡುವಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಪಕ್ಷದ ವತಿಯಿಂದ ನಮ್ಮ ನಾಯಕರಾದಂಥ ಡಿ ವಿ ದೇಶಮುಖ ಅವರ ನೇತೃತ್ವದಲ್ಲಿ ನಾವಿವತ್ತು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ರುದ್ರೇಶ್ ಅವರು, ಹನುಮಂತಯ್ಯನವರು, ಅಮಾನುಲ್ಲಾ ಖಾನ್ ಅವರು ಮತ್ತು ಎಲ್ಲರೂ ಕೂಡ ಅವರು ಸೇರಿ ಇದನ್ನು ಯಶಸ್ವಿಯಾಗಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಇವರೆಲ್ಲರಿಗೂ ಈ ಕಾಣಿಕೆಯನ್ನು ಕೊಟ್ಟಿದ್ದಕ್ಕೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಅದಲ್ಲದೇ ಈಗಿನ ಜ್ವಲಂತ ಸಮಸ್ಯೆ ಏನಿದೆ ಕೋವಿಡ್ 2 ನಮಗೆ ತಿಳಿದಿರೋ ಮಟ್ಟಿಗೆ ಈಗಾಗಲೇ ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ ಮತ್ತು ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ ವ್ಯಾಕ್ಸಿನೇಷನ್ ಇಸ್ ದ ಓನ್ಲಿ ಸೊಲ್ಯೂಷನ್. ಆದ್ದರಿಂದ ನಮ್ಮ ತಾಲೂಕಿನ ಬಗ್ಗೆ ಕಾಳಜಿ ಇಟ್ಕೊಂಡಿರುವಂಥ ನಾವು ಮಾನ್ಯ ಶಾಸಕರು, ಜಿಲ್ಲಾ ಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ಳೋದು ಏನಂದರೆ ನಮ್ಮ ತಾಲೂಕಿನಲ್ಲಿ 3.5 ಲಕ್ಷ ಜನ ಇದ್ದಾರೆ. 3.5 ಲಕ್ಷ ಜನ ವ್ಯಾಕ್ಸಿನೇಷನ್ ನೀವು ಎಷ್ಟು ಪರ್ಸೆಂಟೇಜ್ ವ್ಯಾಕ್ಸಿನೇಷನ್ ಕೊಡ್ತೀರಿ ಅನ್ನೋದನ್ನು ನಮಗೆ ತಿಳಿ ಹೇಳಬೇಕು. ಈ ತಾಲೂಕಿನಲ್ಲಿ ನೀವು 50% ವ್ಯಾಕ್ಸಿನೇಷನ್ ಕೊಡೋದಾದರೆ 3.5 ಲಕ್ಷ ವ್ಯಾಕ್ಸಿನೇಷನ್ ಬೇಕಾಗ್ತದೆ. ಆದರೆ 26ನೇ ತಾರೀಕು ರಿಪೋರ್ಟ್ ಪ್ರಕಾರ ಕೇವಲ 37,000 ಅಂದರೆ 2 ಡೋಸ್ ಲೆಕ್ಕ ತಗೊಂಡ್ರೆ 18,500 ಜನಕ್ಕೆ ಮಾತ್ರ ಇದುವರೆಗೆ ವ್ಯಾಕ್ಸಿನೇಷನ್ ಆಗಿದೆ. ನಾವು 50% ಅಂದರೆ 1.75 ಲಕ್ಷ ಜನಕ್ಕೆ ಕೊಡಬೇಕಾಗ್ತದೆ, ಅಂದರೆ 3.5 ಲಕ್ಷ ವ್ಯಾಕ್ಸಿನ್ಗಳು ಬರಬೇಕಾಗ್ತದೆ. ಡೈಲಿ ನೀವು ರಿಪೋರ್ಟ್ಗಳನ್ನು ಪ್ರಕಟಣೆ ಮಾಡ್ತಿದ್ದೀವಿ ಏನಂತಂದರೆ ಇಷ್ಟು ವ್ಯಾಕ್ಸಿನ್ ಕೊಟ್ಟಿವಿ, ಇಷ್ಟು ಸ್ಟಾಕ್ ಇದೆ. ನಮಗೆ ಅದು ಬೇಡ. ಸರ್ಕಾರ ಏನು ಮಾಡಬೇಕು ಅಂದರೆ ಎಷ್ಟು ದಿನದಲ್ಲಿ ನಮ್ಮ ತಾಲೂಕಿಗೆ ನೀವು ವ್ಯಾಕ್ಸಿನೇಷನ್ ಕೊಡ್ತೀರಾ, 3 ತಿಂಗಳ 6 ತಿಂಗಳ ಅದನ್ನು ನೀವು ಬಾಯ್ಬಿಟ್ಟು ಹೇಳಬೇಕು.
ನಮಗೆ ನಿಮ್ಮ ನಿಮ್ಮ ಸ್ಕೋರ್ ಕಾರ್ಡ್ ಬೇಕಿಲ್ಲ, ಇದು ಇದು ಕ್ರಿಕೆಟ್ ಅಲ್ಲ. ನಮಗೆ ಮೂರು ತಿಂಗಳು ಆರು ತಿಂಗಳ ಒಳಗಡೆ ನಾವು ಈ ತಾಲೂಕಿಗೆ ವ್ಯಾಕ್ಸಿನೇಷನ್ ಕೊಡ್ತೀವಿ, ಮುಗಿಸ್ತೀವಿ ಅನ್ನೋ ಭರವಸೆನ ನೀವು ಕೊಡಬೇಕು. ಯಾಕೆಂದ್ರೆ ಆರು ತಿಂಗಳು ಎಂಟು ತಿಂಗಳು ನಾವು ಲಾಕ್ಡೌನ್ ಅಲ್ಲಿ ಇರೋದಕ್ಕೆ ಆಗೋದಿಲ್ಲ. ವ್ಯಾಕ್ಸಿನೇಷನ್ ಇಸ್ ದ ಓನ್ಲಿ ಸೊಲ್ಯೂಷನ್ ಅಂತ ಈಗಾಗಲೇ ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ. ನಮ್ಮ ತಾಲೂಕಲ್ಲಿ ಹಲವಾರು ದಿನ ನಾವು ಡೆತ್ಸ್ ನೋಡ್ತಾ ಇದೀವಿ, ಇನ್ನ ನಮ್ಮ ಕೈಲಿ ತಾಳೋದಕ್ಕೆ ಆಗೋದಿಲ್ಲ. ಆದ್ರಿಂದ ವ್ಯಾಕ್ಸಿನೇಷನ್ ಬಗ್ಗೆ ನೀವು ಗಮನ ಹರಿಸಿ ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ಮೂರು ತಿಂಗಳ ಆರು ತಿಂಗಳ ಎಷ್ಟರಲ್ಲಿ ಕೊಡ್ತೀರಿ ಅದನ್ನ ನೀವು ಹೇಳಲೇಬೇಕಾಗ್ತದೆ. ಯಾಕಂದ್ರೆ ಜನ ಭಯಭೀತರಾಗಿದ್ದಾರೆ. ಅದಲ್ಲದೆ ಈಗ ಹೊಸ ಕಾಯಿಲೆ ಬೇರೆ ಸೃಷ್ಟಿಯಾಗಿದೆ, ಬೈ ಪ್ರಾಡಕ್ಟ್ ಆಫ್ ಕೋವಿಡ್ 19. ಅದು ಯಾವುದು ಅಂದ್ರೆ ಬ್ಲ್ಯಾಕ್ ಫಂಗಸ್, ಯೆಲ್ಲೋ ಫಂಗಸ್, ವೈಟ್ ಫಂಗಸ್. ಈಗಾಗಲೇ ಮಾನ್ಯ ಶ್ರೀ ಟಿ ಬಿ ಜಯಂತರ್ ಅವರು ಹೇಳಿದಾಗೆ ಐದು ಪೇಷಂಟ್ಸ್ ನಾವು ಈಗಾಗಲೇ ನೋಡಿದ್ದೇವೆ. ಒಂದು ಪೇಷಂಟ್ ನಾನು ಖುದ್ದಾಗಿ ಬೌರಿಂಗ್ ಆಸ್ಪತ್ರೆಗೆ ನಾನು ಸೇರಿಸಿ ಎಲ್ಲ ರೀತಿಯಾದಂಥ ಸ್ಕ್ಯಾನಿಂಗು ಮತ್ತೊಂದು ಎಲ್ಲ ಮಾಡಿಸಿ ಇವತ್ತಿನ ದಿನ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ. ಬರ್ತಿರುವಂಥ ಬ್ಲ್ಯಾಕ್ ಫಂಗಸ್ ಹಿಡಿದು ಏನಿದೆ ಅದಕ್ಕೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ದಯಮಾಡಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾಕಂದರೆ ಇದು ಸೀರಿಯಸ್ ಪ್ರಾಬ್ಲಮ್. ನೀವು ಆದಷ್ಟು ಬೇಗ ವ್ಯಾಕ್ಸಿನೇಷನ್ನ ಮುಗಿಸಿದಲ್ಲಿ ನಾವು ಬ್ಲ್ಯಾಕ್ ಫಂಗಸನ್ನು ಕೂಡ ಮುಗಿಸುವಂಥ ಕೆಲಸವನ್ನು ನಾವು ಮಾಡ್ಬೋದು. ಈ ಸಜೆಷನನ್ನು ದಯಮಾಡಿ ನೀವು ತಗೋಬೇಕು ಅತಿ ಶೀಘ್ರದಲ್ಲಿ. ನಾನು ಮಾನ್ಯ ಶಾಸಕರಿಗೆ ಕೇಳ್ತಾ ಇದ್ದೇನೆ, ನೀವು ನಮಗೆ ನಮ್ಮ ತಾಲೂಕಿಗೆ ನೀವು ಎಷ್ಟು ವ್ಯಾಕ್ಸಿನೇಷನ್ ಎಷ್ಟು ಬೇಗ ಕೊಡ್ತೀರಾ ಅದನ್ನು ನೀವು ಹೇಳಬೇಕು. ನಿಮಗೆ ನೀವು ನಾನು ನೀವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾನು ತಾಲೂಕಿಗೆ ಇಷ್ಟು ಬೇಕು ಅಂತ ಆಟ ಹಿಡಬೇಕು, ಧರಣಿ ಕೂರಬೇಕು, ತಗೊಬಂದು ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಒಳಗಡೆ ನೀವು ವ್ಯಾಕ್ಸಿನೇಷನ್ ಮುಗಿಸ್ಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೇನೆ. ಈ ನನ್ನ ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಂತ ನೀವು ಹೇಳಿದ್ರೆ ನಾನು ಎಲ್ಲ ನಮ್ಮ ಮಾಧ್ಯಮ ಮಿತ್ರಿಗೂ ಮತ್ತು ನಮ್ಮ ಮಿತ್ರರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಮೊದಲನೇದಾಗಿ ಆಯ್ಕೆ ಮಾಡಿದ್ದು ನಮ್ಮ ಕಾಂಗ್ರೆಸ್ ತಾಲೂಕು ಸಮಿತಿಯಿಂದ ಮೊದಲನೇದಾಗಿ ಆಶಾ ಕಾರ್ಯಕರ್ತರು ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನೇರವಾಗಿ ಹೆಲ್ಪ್ ಮಾಡೋದು ಏನಾದರೂ ಮಾಡಬೇಕು ಅಂತೇಳಿ ಎಲ್ಲ ಚರ್ಚೆ ಮಾಡಿ ಮಾತಾಡಿದ್ದು. ಅವ್ರಿಗೆ ಫುಡ್ ಕಿಟ್ ಕೊಡಬೇಕಂತ ಸುಮಾರು 260 ಫುಡ್ ಕಿಟ್ಟನ್ನು ಕೊಡಲಾಗಿದೆ. ಮತ್ತು ಅವ್ರು ಇನ್ನೂ ಮುಂದೆ ಅವ್ರಿಗೆ ನಾವು ಫುಲ್ ನಾವು ಅವ್ರ ಜೊತೆಯಲ್ಲಿರ್ತೀವಿ. ಅವ್ರ ಉತ್ತಮ ಕೆಲಸ, ಅವರು ಪ್ರಾಣ ಮನೆಯಿಂದ ಎಂಥವ್ರು ಬಿಟ್ಟು ಪ್ರಾಣ ಅವರು ಅಷ್ಟೇ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಮುಂದೆ ಜೊತೆಯಲ್ಲಿರ್ತೀವಿ. ಮತ್ತು ಅವ್ರಿಗೆ ಇವಾಗ ಆದರೆ ಅವ್ರಿಗೆ ಸರ್ಕಾರದಿಂದ ಬರ್ತಾರೋ ವೇತನ ಕೂಡ ಕಮ್ಮಿ ಇದೆ. ಈ ಸರ್ಕಾರದಲ್ಲಿ ಒಂದು ಒತ್ತಾಯ ಮಾಡೋದು ಏನಂದರೆ ಅವ್ರು ನನ್ನ ತಿಳಿದಂಗೆ 7-8 ಸಾವಿರ ತುಂಬ ಇರ್ಬೋದು. ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಂದು 15-20 ಸಾವಿರ ತುಂಬ ಕೊಟ್ಟು ಅವ್ರಿಗೆ ಇನ್ನೂ ಉತ್ತೇಜನ ಕೊಟ್ಟರೆ ಅವ್ರು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಕೇಳ್ತಾ ಇದ್ದೀನಿ. ಆಮೇಲೆ ಈಗ ಬರಬೇಕಾದ ದಾರಿಯಲ್ಲಿ ನಾವು ಈಗಾಗಲೇ ನಮ್ಮ ಟೋಲ್ ಸಿಬ್ಬಂದಿಗೆ ನಾವು ಉಚಿತ ಮಾಸ್ಕ್ ಅನ್ನು ಕೊಟ್ಟಿದ್ವಿ. ಆಗಲೇ ಏನಾಗಲಿ ಸರ್ಕಾರ ಕೇಳೋದೇನಂದ್ರೆ ಈ ನಮ್ಮ ತಾಲೂಕಲ್ಲಿ ಕೇಳೋದೇನಂತಂದ್ರೆ ಈಗ ಆಲ್ರೆಡಿ ನಮ್ಮ ವೆಹಿಕಲ್ಗಳು ಕಮ್ಮಿ ಮಾಡಿದ ಓಡಾಡ್ತಾ ಇದ್ದಾರೆ. ಅಲ್ಲಿ ಟೋಲ್ ಸಿಬ್ಬಂದಿ ಇರೋ ಅವಶ್ಯಕತೆ ಇಲ್ಲ. ಅವರಿಗೆ ರಜೆ ಕೊಟ್ಟು ಟೋಲನ್ನು ಸಂಪೂರ್ಣವಾಗಿ ಓಪನ್ ಮಾಡಿ ಅವರಿಗೆ ಸೋಂಕು ನಮ್ಮ ತಾಲೂಕು ತೆಗೆದು ನೋಡ್ಕೋಬೇಕು ಅಂತೇಳಿ ತಮ್ಮ ಮಾಧ್ಯಮ ಮಿತ್ರ ಇದನ್ನು ಎಲ್ಲ ಗಮನ ತರಬೇಕು ಅಂತ ಹೇಳ್ತಾ ತಮ್ಮಗೆ ಧನ್ಯವಾದ ಹೇಳ್ತೀವಿ. ಇಂದು ಈ ಒಂದು ಕೊರೋನಾ ಮಹಾಮಾರಿ ತಾಲೂಕಿನಾದ್ಯಂತ ಅತಿ ಹೆಚ್ಚಾಗಿ ಬಂತಾ ಇರೋದ್ರಿಂದ ನಮ್ಮ ನಾಯಕರಾದಂಥ ಸಿ ಬಿ ಜಯಚಂದ್ರ ಸಾಹೇಬರು ಈ ಒಂದು ಮಹಾಮಾರಿಯನ್ನ ಓಡಿಸೋದಕ್ಕೆ ತಾಲೂಕು ಆಡಳಿತ ಮತ್ತು ಆರೋಗ್ಯ ಇಲಾಖೆಗೆ ನಾವು ನಿಮ್ಮ ಜೊತೆಗಿರ್ತೀವಿ, ನನ್ನ ಕ್ಷೇತ್ರದ ಜನ ಏನು ಇವತ್ತು ಕೊರೋನಾದಿಂದ ಪೀಡಿತರಾಗಿದ್ದಾರೆ, ಸೋಂಕಿನ ಅತಿ ಹೆಚ್ಚಾಗಿ ಏನು ಹಬ್ಬತಾ ಇದೆ ಅದನ್ನು ತಡೆಯೋದಕ್ಕೆ ತಾಲೂಕು ಆಡಳಿತದ ಜೊತೆಗೆ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ, ಫೋನ್ನಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತೆ ಪ್ರತಿ ವಾರಕ್ಕೊಂದ್ಸರಿ ಬಂದು ಈಗಾಗಲೇ ನಾವು ಸಹಾಯವಾಣಿ, ಆಂಬ್ಯುಲೆನ್ಸು, ಈ ರೀತಿ ಆಟೋ ಸೇವೆ, ಹೊಸದವರಿಗೆ ಅನ್ನ, ಊಟದ ವ್ಯವಸ್ಥೆ, ಈ ಥರ ಎಲ್ಲ ಯೋಜನೆಗಳನ್ನು ಮಾಡಿ ಜನತೆಗೆ ನಮ್ಮ ಜನತೆಯ ನಮ್ಮ ಕ್ಷೇತ್ರದ ಜನರ ಋಣ ತೀರಿಸಬೇಕು, ಅವ್ರ ಹತ್ರ ನಾನು ಯಾವಾಗಲೂ ನಿರಂತರವಾಗಿರಬೇಕು ಅಂತಕ್ಕಂಥದ್ದನ್ನು ಎಲ್ಲ ಮುಖಂಡರ ಜೊತೆಯಲ್ಲೂ ನಮ್ಮ ಸಾಹೇಬರು ಮಾತಾಡ್ತಾರೆ. ಅದೇ ರೀತಿ ಸ್ಪಂದಿಸ್ತಾ ಇದ್ದಾರೆ, ಕ್ಷೇತ್ರಕ್ಕೆ ಬಂದು ಎಲ್ಲವನ್ನು ವಿಚಾರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಈ ದಿನ ಏನು ಆಶಾ ಕಾರ್ಯಕರ್ತರು ಇವತ್ತು ಸೋಂಕು ಯಾರಿಗೆ ತಗಲಿದೆ, ಪ್ರಪ್ರಥಮ ಪತ್ತೆ ಹಚ್ಚಿದರೆ ಇವರು, ಇವರನ್ನು ಗುರುತಿಸಿ ಈ ತಾಲೂಕಿನಾದ್ಯಂತ ಏನು 266 ಜನ ಇದ್ದಾರೆ, ಅಷ್ಟು ಜನಕ್ಕೂ ಸಹ ಒಂದು ಆಹಾರ ದನಸಿ ಕಿಟ್ಗಳನ್ನು ಕೊಡಬೇಕು ಅಂತೇಳಿ ಗುರುತಿಸಿ ಇವತ್ತು ಅವ್ರನ್ನ ಕರೆದು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ಸಹಕರಣ. ಅದೇ ರೀತಿ ನಮಗೆ ಏನು ಆಕ್ಸಿಜನ್ ಮಾಸ್ಕ್ ಮತ್ತು ಪಿಪಿ ಕಿಟ್ಗಳು ಶವ ಸಂಸ್ಕಾರ ಮಾಡ್ತಕ್ಕಂಥದ್ದು, ಈಗ ಅವರು 10 ಜನ ವಾರಿಯರ್ಸ್ಗಳು ಬರ್ತಾರೆ ಈಗ, ಈ ಥರ ಈ ಸೇವನೆ 3 ಸೇವೆಗಳನ್ನು ಇವತ್ತು ನಮ್ಮ ನಾಯಕರು ಒಂದು ಮಾರ್ಗದರ್ಶನದಲ್ಲಿ
ನಾವು ಅವರ ಅಭಿಮಾನಿಗಳು ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ರುದ್ರೇಶ್ ಅವರು, ಕೆಪಿಎಂಸಿ ಅಧ್ಯಕ್ಷ ಅಂತ ರುದ್ರೇಶ್ ಅವರು, ಆಗ ಅಮಾನುಲ್ಲಾ ಖಾನ್ ಅವರು, ನಮ್ಮ ಖಾನ್ ಸಾಬ್ರ ಮಕ್ಕಳು ಅಬ್ದುಲ್ಲಾ ಅವರು, ಅಮಾನುಲ್ಲಾ ಖಾನ್ ಅವರು ಸಹೋದರರು, ಕಾಂಗ್ರೆಸ್ ಪಕ್ಷದ ಒಂದು ನಮಗೆ ಬೆನ್ನೆಲು ಬಿದ್ದಂಗೆ ಅವರು ಸಹಕರಿಸಿ, ಅದೇ ರೀತಿ ನಮ್ಮ ಹನುಮಂತಯ್ಯನವರು, ಈಗ ಕಾಂಗ್ರೆಸ್ನ ಉಪಾಧ್ಯಕ್ಷರು, ಜಿಲ್ಲಾ ಉಪಾಧ್ಯಕ್ಷರು, ಇವರೆಲ್ಲರ ಸಹಕಾರದೊಂದಿಗೆ ಇವತ್ತು ನಾವು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ನಮ್ಮ ನಾಯಕರ ಮಾರ್ಗದರ್ಶನದಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದು ಕ್ಷೇತ್ರದ ಋಣ ತೀರಿಸಬೇಕು. ನನಗೇನು 65-70 ಸಾವಿರ ಜನ ಓಟ್ ಹಾಕಿದ್ದಾರೆ ಜನ, ಅವ್ರ ಋಣ ತೀರಿಸಬೇಕು. ನಾನು ಸೇವೆ ಮಾಡೋಕ್ಕೆ ಸದಾ ಸಿದ್ಧನಾಗಿದ್ದೀನಿ, ಜೊತೆಗೆ ಇರ್ತೀನಿ ಅಂತಕ್ಕಂಥದ್ದನ್ನು ಧೈರ್ಯನ ನಮ್ಮ ನಾಯಕರು ತುಂಬ್ತಾ ಇದ್ದಾರೆ. ಅದೇ ರೀತಿ ಕ್ಷೇತ್ರದ ಬಂದು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಮತ್ತು ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳ ಸಹಕಾರದೊಂದಿಗೆ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇಂದು ಈ ಒಂದು ಕೊರೋನಾ ಮಹಾಮಾರಿ ತಾಲೂಕಿನಾದ್ಯಂತ ಅತಿ ಹೆಚ್ಚಾಗಿ ಬಂತಾ ಇರೋದ್ರಿಂದ ನಮ್ಮ ನಾಯಕರಾದಂಥ ಸಿ ಬಿ ಜಯಚಂದ್ರ ಸಾಹೇಬರು ಈ ಒಂದು ಮಹಾಮಾರಿನ ಓಡಿಸಲಿಕ್ಕೆ ತಾಲೂಕು ಆಡಳಿತ ಮತ್ತು ಆರೋಗ್ಯ ಇಲಾಖೆಗೆ ನಾವು ನಿಮ್ಮ ಜೊತೆಗಿರ್ತೀವಿ. ನನ್ನ ಕ್ಷೇತ್ರದ ಜನ ಏನು ಇವತ್ತು ಕೊರೋನಾದಿಂದ ಪೀಡಿತರಾಗಿದ್ದಾರೆ, ಸೋಂಕಿನ ಅತಿ ಹೆಚ್ಚಾಗಿ ಏನು ಹಬ್ಬತಾ ಇದೆ ಅದನ್ನು ತಡೆಯೋದಕ್ಕೆ ತಾಲೂಕಾಡಳಿತ ಜೊತೆಗೆ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ, ಫೋನ್ನಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತು ಪ್ರತಿ ವಾರಕ್ಕೊಂದ್ಸರಿ ಬಂದು ಈಗಾಗಲೇ ನಾವು ಸಹಾಯವಾಣಿ, ಆಂಬ್ಯುಲೆನ್ಸು, ಈ ರೀತಿ ಆಟೋ ಸೇವೆ, ಹೊಸದವರಿಗೆ ಅನ್ನ, ಊಟದ ವ್ಯವಸ್ಥೆ, ಈ ಥರ ಎಲ್ಲ ಈ ಥರ ಯೋಜನೆಗಳನ್ನು ಮಾಡಿ ಜನತೆಗೆ, ನಮ್ಮ ಜನತೆಯ, ನಮ್ಮ ಕ್ಷೇತ್ರದ ಜನರ ಋಣ ತೀರಿಸಬೇಕು, ಅವ್ರ ಹತ್ರ ನಾನು ಯಾವಾಗಲೂ ನಿರಂತರವಾಗಿರಬೇಕು ಅಂತಕ್ಕಂಥದ್ದನ್ನು ಎಲ್ಲ ಮುಖಂಡರ ಜೊತೆಯಲ್ಲೂ ನಮ್ಮ ಸಾಹೇಬರು ಮಾತಾಡ್ತಾರೆ. ಅದೇ ರೀತಿ ಸ್ಪಂದಿಸ್ತಾ ಇದ್ದಾರೆ, ಕ್ಷೇತ್ರಕ್ಕೆ ಬಂದು ಎಲ್ಲವನ್ನು ವಿಚಾರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಈ ದಿನ ಏನು ಆಶಾ ಕಾರ್ಯಕರ್ತರು ಇವತ್ತು ಸೋಂಕು ಯಾರಿಗೆ ತಗಲಿದೆ, ಪ್ರಪ್ರಥಮ ಪತ್ತೆ ಹಚ್ಚಿದರೆ ಇವರು, ಇವರನ್ನು ಗುರುತಿಸಿ ಈ ತಾಲೂಕಿನಾದ್ಯಂತ ಏನು 266 ಜನ ಇದ್ದಾರೆ, ಅಷ್ಟು ಜನಕ್ಕೂ ಸಹ ಒಂದು ಆಹಾರ ದನಸಿ ಕಿಟ್ಗಳನ್ನು ಕೊಡಬೇಕು ಅಂತ ಹೇಳಿ ಗುರುತಿಸಿ ಇವತ್ತು ಅವ್ರನ್ನ ಕರೆದು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ಸಹಕರಣ. ಅದೇ ರೀತಿ ನಮಗೆ ಏನು ಆಕ್ಸಿಜನ್ ಮಾಸ್ಕ್ ಮತ್ತು ಪಿಪಿ ಕಿಟ್ಗಳು ಶವ ಸಂಸ್ಕಾರ ಮಾಡ್ತಕ್ಕಂಥದ್ದು, ಈಗ ಅವರು 10 ಜನ ವಾರಿಯರ್ಸ್ಗಳು ಬರ್ತಾರೆ. ಈಗ ಈ ಥರ ಈ ಸೇವೆನ 3 ಸೇವೆಗಳನ್ನು ಇವತ್ತು ನಮ್ಮ ನಾಯಕರು ಒಂದು ಮಾರ್ಗದರ್ಶನದಲ್ಲಿ ನಾವು ಅವರ ಅಭಿಮಾನಿಗಳು ಎಲ್ಲರೂ ಸೇವೆ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ರುದ್ರೇಶ್ ಅವರು, ಕೆಪಿಎಂಸಿ ಅಧ್ಯಕ್ಷ ಅಂತ ರುದ್ರೇಶ್ ಅವರು, ಆಗ ಅಮಾನುಲ್ಲಾ ಖಾನ್ ಅವರು, ನಮ್ಮ ಖಾನ್ ಸಾಬ್ರ ಮಕ್ಕಳು ಅಬ್ದುಲ್ಲಾ ಅವರು, ಅಮಾನುಲ್ಲಾ ಖಾನ್ ಅವರು ಸಹೋದರರು, ಕಾಂಗ್ರೆಸ್ ಪಕ್ಷದ ಒಂದು ನಮಗೆ ಬೆನ್ನೆಲು ಬಿದ್ದಂಗೆ ಅವರು ಸಹಕರಿಸಿ, ಅದೇ ರೀತಿ ನಮ್ಮ ಹನುಮಂತಯ್ಯನವರು, ಈಗ ಕಾಂಗ್ರೆಸ್ನ ಉಪಾಧ್ಯಕ್ಷರು, ಜಿಲ್ಲಾ ಉಪಾಧ್ಯಕ್ಷರು, ಇವರೆಲ್ಲರ ಸಹಕಾರದೊಂದಿಗೆ ಇವತ್ತು ನಾವು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ನಮ್ಮ ನಾಯಕರ ಮಾರ್ಗದರ್ಶನದಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದು ಕ್ಷೇತ್ರದ ಋಣ ತೀರಿಸಬೇಕು. ನನಗೇನು 65-70 ಸಾವಿರ ಜನ ಓಟ್ ಹಾಕಿದ್ದಾರೆ ಜನ, ಅವ್ರ ಋಣ ತೀರಿಸಬೇಕು. ನಾನು ಸೇವೆ ಮಾಡೋಕ್ಕೆ ಸದಾ ಸಿದ್ಧನಾಗಿದ್ದೀನಿ, ಜೊತೆಗೆ ಇರ್ತೀನಿ ಅಂತಕ್ಕಂಥದ್ದನ್ನು ಧೈರ್ಯನ ನಮ್ಮ ನಾಯಕರು ತುಂಬ್ತಾ ಇದ್ದಾರೆ. ಅದೇ ರೀತಿ ಕ್ಷೇತ್ರದ ಬಂದು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಮತ್ತು ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳ ಸಹಕಾರದೊಂದಿಗೆ ನಾವು ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಮಾತ್ರ